ದೇವರು ಕನಸಿನಲ್ಲಿ ಬಂದು ಒಂದು ಸ್ಥಳದಲ್ಲಿ ತನ್ನ ವಿಗ್ರಹ ಇದೆ ಎಂದು ಹೇಳೋದನ್ನು ನಾವು ಅನೇಕ ಕಥೆಗಳಲ್ಲಿ ಕೇಳಿರ್ತೀವಿ. ಅದರಂತೆಯೇ ಉತ್ತರ ಪ್ರದೇಶದ ಶಹಜಹಾನ್ಪುರ ಜಿಲ್ಲೆಯಲ್ಲಿ ವಿಶಿಷ್ಟ ಪ್ರಕರಣವೊಂದು ಪ್ರಸಂಗವೊಂದು ಬೆಳಕಿಗೆ ಬಂದಿದೆ. ನಿಗೋಹ್ನ ಸಫೋರಾ ಗ್ರಾಮದ ಪೂಜಾ ಠಾಕೂರ್ ಎಂಬ 8ನೇ ತರಗತಿ ಬಾಲಕಿಯ ಕನಸಲ್ಲಿ ಶ್ರೀಕೃಷ್ಣ ಬಂದು ನೆಲದಡಿ ವಿಗ್ರಹ ಇರುವ ಬಗ್ಗೆ ಹೇಳಿದ್ದಾನೆ ಅಂತ ಆಕೆ ಹೇಳಿದ್ದಾರೆ. ಹಾಗೆಯೇ ಕಳೆದೊಂದು ವರ್ಷದಿಂದ ತನ್ನ ಕನಸಿನಲ್ಲಿ ಬರ್ತಾ ಇರೋದಾಗಿಯೂ ಬಾಲಕಿ ತಿಳಿಸಿದ್ದಾರೆ. ಮಗಳ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ ಪೋಷಕರು ಗ್ರಾಮಸ್ಥರ ಸಹಾಯದಿಂದ ಆಕೆ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ. ಈ ವೇಳೆ ನೆಲದೊಳಗೆ ಶ್ರೀಕೃಷ್ಣನ ಮೂರ್ತಿ ಪತ್ತೆಯಾಗಿದ್ದು ಎಲ್ಲರನ್ನ ಆಶ್ಚರ್ಯ ಚಕಿತರನ್ನಾಗಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.